ಮಾರ್ಚ್ 17ರಂದು ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿದ್ಯಾನಗರದ ವಾಸದ ಮನೆಯಲ್ಲಿ ಯಾರೋ ಕಳ್ಳರು ಕಳ್ಳತನ ಮಾಡಿ ನಂತರ ಮನೆಯಲ್ಲಿನ ಹಾಸಿಗೆಗೆ ಬೆಂಕಿ ಹಾಕಿ ಹೋಗಿದ್ರು. ಸದ್ಯ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಆರೋಪಿಗಳಾದ ಆನಂದ್ ಮತ್ತು ಸಂಗೀತ ಸಿಎಸ್ ಎಂಬುವರನ್ನ ಬಂಧಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1,75,500 ರೂಪಾಯಿ ನಗದು ಹಣ ಹಾಗೂ ಅಂದಾಜು ಮೌಲ್ಯ 1,49,450 ರೂಪಾಯಿಗಳ ಒಟ್ಟು 2 kg 135 g ತೂಕದ ಬೆಳ್ಳಿಯ ವಸ್ತುಗಳು, ಅಂದಾಜು ಮೌಲ್ಯ 1,26,000 ರೂಪಾಯಿಗಳ ಒಟ್ಟು 19 g ಬಂಗಾರದ ಒಡವೆಗಳು, 10,000 ರೂಪಾಯಿಗಳ ಪ್ಲಂಬಿಂಗ್ ವಸ್ತುಗಳು ಮತ್ತು 1,15,000 ರೂಪಾಯಿಗಳು, ಕೃತ್ಯಕ್ಕೆ ಉಪಯೋಗಿಸಿರುವಂತಹ 2 ಬೈಕ್ಗಳು, ಅಂದಾಜು ಮೌಲ್ಯ 93,000 ರೂಪಾಯಿಗಳ 2 ಮೊಬೈಲ್ಗಳು ಸೇರಿ ಒಟ್ಟು 6,59,950 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಇಲ್ಲೊಂದ್ ಮನೆಯಲ್ಲಿ ಕಳ್ಳತನವನ್ನ ಮಾಡಿ ಹಾಸಿಗೆಗೆ ಬೆಂಕಿ ಹಾಕಿ ಹೋಗಿರುವಂತಹ ಘಟನೆ ನಡೆದಿತ್ತು. ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಮಾರ್ಚ್ 17ರಂದು ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿದ್ಯಾನಗರದ ವಾಸದ ಮನೆಯಲ್ಲಿ ಇಬ್ಬರು ಕಳ್ಳತನ ಮಾಡಿಬಿಟ್ಟು ಆ ಮನೆಯಲ್ಲಿರುವಂತ ಹಾಸಿಗೆಗೆ ಬೆಂಕಿಯನ್ನ ಹಾಕ್ಬಿಟ್ಟು ಹೋಗಿದ್ರು. ಸದ್ಯ ಆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಆರೋಪಿಗಳಾದ ಆನಂದ್ ಹಾಗೂ ಸಂಗೀತ ಸಿಎಸ್ ಅನ್ನುವರನ್ನ ಬಂಧಿಸಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6,59,950 ರೂಪಾಯಿ ಮೌಲ್ಯದ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ.